ಮುಖ್ಯಮಂತ್ರಿಗಳನ್ನ ಓವರ್ಟೇಕ್ ಮಾಡಲು ಮುಂದಾಗ್ಬಿಟ್ರ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಈ ರೀತಿಯಾದಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ ಈಗ. ಇದಕ್ಕೆ ಕಾರಣ ಇಲ್ಲದೇ ಇಲ್ಲ, ಕಾರಣ ಇದ್ದೇ ಇದೆ. ಸಿಎಂ ತವರು ಜಿಲ್ಲೆಯಲ್ಲಿ ಡಿ ಸಿ ಎಂ ಡಿ ಕೆ ಶ್ರೀ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಕಾರ್ಯಕ್ರಮ ಹಿನ್ನೆಲೆ 3 ದಿನ ಸಿಎಂ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಿಎಂಗೂ ಮುನ್ನವೇ ಮೈಸೂರಿಗೆ ಭೇಟಿ ಕೊಟ್ಟಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು. ಮೈಸೂರು ಭಾಗದಲ್ಲಿ ಹಿಡಿತ ಸಾಧಿಸಲು ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಈ ಹಿಂದೆ ಪಾಲಿಕೆ ಎಲೆಕ್ಷನ್ ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಓವರ್ಟೇಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿ ಮಧ್ಯೆ ವಾರ್ ಶುರುವಾಗಿಬಿಟ್ಟಿತ್ತು. ಇಬ್ಬರು ನಾಯಕರ ಮಧ್ಯೆ ಮುಸುಕಿನ ಗುದ್ದಾಟ ನಡೆದಿತ್ತು. ಅದು ಯಾವಾಗಲೂ ಕೂಡ ಇದ್ದೇ ಇದೆ, ಇದ್ದೇ ಇರುತ್ತೆ. ಗೃಹಲಕ್ಷ್ಮಿ ನೆಪದಲ್ಲಿ ಈಗ ಓವರ್ಟೇಕ್ ಮಾಡೋದಕ್ಕೆ ಉಪಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದಿಷ್ಟು ವಿಚಾರಗಳನ್ನು ನಾವಿಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಏನೇ ಕಾರ್ಯಕ್ರಮಗಳಿದ್ರೂ ಕೂಡ ಅದನ್ನು ಡಿ ಕೆ ಶಿವಕುಮಾರ್ ಜವಾಬ್ದಾರಿ ತೆಗೆದುಕೊಳ್ತಾರೆ. ಜೊತೆಗೆ ಇಸ್ರೋ ಕಚೇರಿಗೆ ಸಿಎಂಗೂ ಮೊದಲೇ ಭೇಟಿ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು. ಸಿಎಂ ಭೇಟಿಗೂ ಹಿಂದಿನ ದಿನವೇ ವಿಜ್ಞಾನಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿ ಬಂದಿದ್ರು. ಡಿ ಕೆ ಶಿ ಭೇಟಿ ಕೊಟ್ಟ ಮಾರನೇ ದಿನ ಸಿಎಂ ಹೋಗ್ತಾರಲ್ಲಿಗೆ. ಈ ಮುಖೇನ ಸಿಎಂ ರನ್ನ ಓವರ್ಟೇಕ್ ಮಾಡ್ತಿದ್ದಾರಾ ಡಿ ಸಿ ಎಂ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಸರ್ಕಾರ ಬಂದಾಗಿನಿಂದಲೂ ಕೂಡ ನಾವು ಗಮನಿಸ್ತಾನೆ ಇದ್ದೀವಿ, ಈ ಇಬ್ಬರ ನಡುವೆ ಮುಸುಕಿನ ಗುದ್ದಾಟ ನಡೀತಾನೆ ಇದೆ. ನಾನು ಅಂತ ಹೇಳಿ